ಎಲ್ಲಾ ಪತ್ರಕರ್ತರ ಮಿತ್ರರು ಸಹ ಆತ್ಮೀಯವಾದಂತಹ ಭೀಮ ಸ್ವಾಗತವನ್ನು ಕೋರ್ತಾ ಏನು ಈ ಒಂದು ಕಾರ್ಯಕ್ರಮವನ್ನ ಈ ದಿನ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಅನ್ಕೊಂಡಿದ್ದೇವೆ. ತಮ್ಗೆಲ್ಲರೂ ಗೊತ್ತೇ ಇದೆ ಬಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಇತಿಹಾಸ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ಪ್ರಸ್ತುತ, ಅವರು ಈ ರಾಜ್ಯದ ಒಬ್ಬ ಮಹಾನ್ ಶಿಲ್ಪಿಯಾಗಿ ಈ ರಾಜ್ಯವನ್ನು ಕಟ್ಟುವಂತಹ ಕೆಲಸದಲ್ಲಿ ತಮ್ಮ ಸಂಪನ್ಮೂಲವನ್ನೆಲ್ಲವನ್ನು ಸಹ ವಹಿಸಿ ಯಾವ ರೀತಿ ಈ ಒಂದು ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಿದರೆ, ಅದಲ್ಲದೆ ದೇಶದಲ್ಲಿರುವಂತಹ ಎಲ್ಲ ನಿಮ್ನ ವರ್ಗಗಳ ಪರವಾಗಿ ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ದೇಶದಲ್ಲಿ ಸಮಾನತೆಯನ್ನು ತರುವಂತಹ ಒಂದು ಕೆಲಸವನ್ನ ತಮ್ಮದೇ ಆದ ಕಾರ್ಯಗಳ ಮೂಲಕ ಬಹಳ ಪ್ರಗತಿಪರವಾಗಿ ಬಹಳ ವಿಶೇಷವಾಗಿ ಅವರು ಆಚರಣೆಗೆ ತಂದಿದ್ದಾರೆ. ನಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಆಡಳಿತವನ್ನ ಪ್ರಪಂಚದ ಇತಿಹಾಸದಲ್ಲಿ ದಾಖಲು ಮಾಡಲಾಗಿದೆ. ಕಾರಣ ಏನಂದ್ರೆ ತಮ್ಗೆಲ್ಲರೂ ತಿಳಿದಿರಬೇಕು, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹಳ ದೊಡ್ಡ ಮೇರು ವ್ಯಕ್ತಿತ್ವ ನಲ್ವಡಿ ಕೃಷ್ಣರಾಜ ಒಡೆಯರು. ಅಂತಹ ನಲ್ವಡಿ ಕೃಷ್ಣರಾಜ ಒಡೆಯರವರ 140ನೇ ಜಯಂತಿಯೊಂದಿಗೆ ನಮ್ಮ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರ ಜಯಂತಿ ಅದೇ ದಿನಾಂಕದಂದು, ಏನು ಜೂನ್ 4ನೇ ತಾರೀಕು, ಆ ಜೂನ್ 4ನೇ ತಾರೀಕು ಅವರ ಜಯಂತಿಯೊಂದಿಗೆ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಸಂತ ಸೈನಿಕ ದಳ ಡಾಕ್ಟರ್ ಎಂ ವೆಂಕಟಸ್ವಾಮಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರು, ಅದೇ ರೀತಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಟ್ರಸ್ಟಿಯಾಗಿ, ನಾಗಸೇನಾ ವಿದ್ಯಾಲಯದ ಅಧ್ಯಕ್ಷರಾಗಿ ಅವರ ಒಂದು ಏನು ಹುಟ್ಟುಹಬ್ಬ ಇದೆ, ಆ ಹುಟ್ಟುಹಬ್ಬವು ಸಹ ಅದೇ 4ನೇ ತಾರೀಕಿನಂದು ಇರುವಂಥದ್ದು ವಿಶೇಷವಾಗಿದ್ದು, ಈ ಎರಡೂ ಜಯಂತಿಗಳನ್ನು ಒಟ್ಟಿಗೆ ಆಚರಿಸುವಂತಹ ಕಾರ್ಯವನ್ನು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣರು ಅವತ್ತಿಂದ ಇವತ್ತಿನವರೆಗೂ ಸಹ ಆಚರಿಸ್ಕೊಂಡು ರಾಜ್ಯದ ನಾನಾ ಭಾಗಗಳಲ್ಲಿ ಆಚರಿಸ್ಕೊಂಡ್ಬಂದು ಬರ್ತಾ ಇದ್ದಾರೆ. ಅದೇ ರೀತಿ ಅದರ ಮುಂದುವರೆದ ಭಾಗವಾಗಿ ಈ ದಿನ ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ತಮಗೆ ಪ್ರಕಟಣೆಗಾಗಿ ತಿಳಿಸುವುದೇನೆಂದರೆ, ಈ ಒಂದು ಮಲಗಾನಹಳ್ಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೋಲಾರ ಜಿಲ್ಲೆಗೆ ಒಂದು ವಿಶೇಷ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಕನಸಾಗಿದೆ. ಆ ಒಂದು ಕಾರಣದಿಂದ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ವಿಶೇಷ ಮಾನ್ಯತೆ ತರುವಂತಹ ಒಂದು ನಲ್ವಡಿ ಕೃಷ್ಣರಾಜ ಒಡೆಯರ ಮಂಟಪ ಮತ್ತು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಮೂಲಕ ಅಲ್ಲಿ ಒಂದು ಬುದ್ಧ ಉದ್ಯಾನವನವನ್ನು ಬುದ್ಧರ ಮತ್ತು ಅಶೋಕ್ ಚಕ್ರವರ್ತಿಯ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಜ್ಯೋತಿ ಬಾಪುರ, ಸಾವಿತ್ರಿ ಬಾಪುರವರ ಪುತ್ಥಳಿಗಳನ್ನು ನಿರ್ಮಾಣ ಮಾಡುವ ಮೂಲಕ ಒಂದು ಬುದ್ಧ ಉದ್ಯಾನವನವನ್ನು ಆ ಒಂದು ಗ್ರಾಮದಲ್ಲಿ ಕಟ್ಟುವ ಮೂಲಕ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಅನ್ನುವಂತಹ ವಿಷಯವನ್ನು ತಮ್ಮೊಂದಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈ ಒಂದು ವಿಷಯವನ್ನ ತಾವು ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಸಮಾಜ ಸೇವಕರಾದಂತಹ ಖ್ಯಾತ ಚಿಂತಕರಾದಂತಹ ಅಗ್ನಿ ಶ್ರೀಧರನವರು ಮತ್ತು ನಮ್ಮ ಖ್ಯಾತ ಸಾಹಿತಿಗಳು ಮತ್ತು ಮಾಜಿ ಮಂತ್ರಿಗಳು ಆದಂತಹ ಬಿಟಿ ಲಲಿತಾ ನಾಯಕ್ ಅವರು, ಇಂದಿರಾ ಕೃಷ್ಣಪ್ಪರವರು, ತಮ್ಗೆಲ್ಲರೂ ಗೊತ್ತಿರಬೇಕು ದಲಿತ ಸಂಘಟನೆಗಳ ಹುಟ್ಟಿಗೆ ಕಾರಣರಾದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೆಂಡತಿಯವರಾದಂತಹ ಧರ್ಮಪತ್ನಿಯಾದಂತಹ ಡಾಕ್ಟರ್ ಇಂದಿರಾ ಕೃಷ್ಣಪ್ಪನವರು ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ವಿ ನಾಗರಾಜರು ಅಣ್ಣ ವೆಂಕಟಸಮಣ್ಣವರ ಜೊತೆಯಲ್ಲಿ ಒಡನಾಡಿಯಾಗಿದ್ದುಕೊಂಡು ಎಲ್ಲಾ ಭಾಗಗಳಲ್ಲಿ ಹೋರಾಟದ ಸಹಭಾಗಿತ್ವವನ್ನು ಪಡೆದಿರುವಂತಹ ವಿ ನಾಗರಾಜರು, ಅದೇ ರೀತಿ ಸೋಮಣ್ಣ ಬೇವಿನ ಮರದ ಇವರು ಕರ್ನಾಟಕ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಜಿಲ್ಲೆಯ ಮತ್ತು ನಾಡಿನ ಹಲವಾರು ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು, ಅದೇ ರೀತಿ ಕಾರ್ಯಕರ್ತರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಇಂತಹ ಒಂದು ಅಪೂರ್ವ ಕಾರ್ಯಕ್ರಮದ ವೈಚಾರಿಕತೆಯನ್ನ ಮೈದುಂಬಿಕೊಳ್ಳಲು ಎಲ್ಲಾ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಆಗಮಿಸಬೇಕಾಗಿ ಅವರನ್ನ ತುಂಬುರುಳಿಯಿಂದ ಸ್ವಾಗತಿಸುತ್ತಾ, ಈ ಮೂಲಕ ಇಂತಹ ವಿಷಯವನ್ನು ತಮ್ಮ ಪತ್ರಿಕೆ ಮತ್ತು ಮಾಧ್ಯಮಗಳ ಮುಖಾಂತರ ಪ್ರಕಟಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ.